ಕಟ್ಟವ್ರಾ? ಏಯ್ ಯಾರ ನೀನು? ಮೀ ದ ಗ್ರೇಟ್ ಡಿಟೆಕ್ಟಿವ್ ಸೂಪರ್ ಸ್ಟಾರ್ ಸಾಧು. ಓ ಸೂಪರ್ ಸ್ಟಾರ್ ಸಾಧು? ಎಸ್. ನೀನೇನಾ ಪೊಲೀಸ್ನವ್ರ ಕೈನಲ್ಲೂ ಸಿಬಿಐನವ್ರ ಕೈನಲ್ಲೂ ಆಗದೇ ಇರೋದನ್ನ ಮಾಡ್ತೋರ್ಸೋನು? ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಹಾಗಾದ್ರೆ ಐ ಜಿ ಜೈಸಿಂಹ ಅವ್ರ ಮರ್ಡರ್ ಕೇಸ್ನಲ್ಲಿ ನೀನ್ ಏನ್ ಸಾಧಿಸಿದ್ಯಾ ಅಂತ ನಂಗ್ ಸ್ವಲ್ಪ ಹೇಳ್ತೀಯಾ? ನಾನ್ ಹೇಳಲ್ಲ, ನಾನು ಹೇಳಲ್ಲ, ನೀವೇ ಕಂಡಿಡೀರಿ. ಜೈಸಿಂಹನ್ ಕೊಂದವರು ಹೋಮ್ ಮಿನಿಸ್ಟರ್ ಮನೇಲೆ ಇದಾರೆ ಅಂತ ನಾನು ಹೇಳ್ಬಿಟ್ರೆ ನೀವೇನು ಯಾರು ಬೇಕಾದ್ರೂ ಕಂಡಿಡಿಬಹುದು. ಅದಕ್ಕೆ ನಾನು ಯಾರಿಗೂ ಹೇಳಲ್ಲ, ನೀವೇ ಕಂಡಿಡೀರಿ. ಗುಡ್, ಥ್ಯಾಂಕ್ ಯು. ಬನ್ನಿ ಇಲ್ಲಿ ಬೇಗ ಒಂದ್ ಜ್ಯೂಸ್ ತೊಂಬಾ. ಏಯ್ ಆಕ್ರ ಒಳಗಡೆ, ನಾನು ಹೇಳೋವರೆಗೂ ಹೊರಗಡೆ ಬಿಡಬೇಡಿ, ನೀರು ಕೂಡ ಕೊಡಬೇಡಿ. ನನ್ನನ್ನು ಒಳಗ ಹಾಕಿದ್ರೆ ಪ್ರಪಂಚ ಹಲ್ಲೋಲ ಕಲ್ಲೋಲ ಆಗತ್ತೆ, ಕಲ್ಲಿನ ಕೋಳಿ ಕೂಗತ್ತೆ, ಗಣೇಶ ಹಾಲು ಕುಡಿತಾನೆ. ಲೇ ಮಗನ, ಈಗಾಗಲೇ ಕಲ್ಲಿನ ಗಣೇಶ ಹಾಲು ಕುಡ್ದ ಬಾಯಿ ಮುಚ್ಕೊಂಡು ಒಳಗೆ ಹೋಗ್ತೀವಿ ನಾಕ್ ಹಾಕ್ಲು. ಹೋಗ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯ? ಏನ್ ಮಾಡ್ತೀನ? ಏನ್ ಕೆಟ್ಟ ನನ್ ಮಕ್ಕಳಪ್ಪ ಅವರು. ಕರ್ಮ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಯಾವುದು ಈ ಅಶರೀರವಾಣಿ? ಓಂ ನಮ ಶಿವಾಯ. ಹಲೋ, ಓಂ ನಮ ಶಿವಾಯ. ಯಾರಪ್ಪ ಇವನು? ನನಗ್ ಮುಂಚೆನ ಗೆಟ್ಟ ಪಾಕ ಕುಂತ್ಕೊಂಡ್ಬಿಟ್ಟವನೆ. ಓಂ ನಮ ಶಿವ. ಮದುವೆ ಮನೆಯಿಂದ ಯಾತಕ ಬಂದ್ರಪ್ಪ? ಯಾರು ನೀವು? ವತ್ಸ, ನೀನು ಯಾರು? ನಾವು ನಿಮ್ ಫಾಲೋಯರ್ಸ್. ಅದಿರ್ಲಿ, ನೀವು ಸ್ವಾಮೀಜಿ ಆಗೋದಿಕ್ಕೆ ಸ್ಫೂರ್ತಿ ಏನು? ಬಿಸ್ನೆಸ್ ನಲ್ಲಿ ಪೂರ್ತಿ ಲಾಸ್ ಆಗಿದ್ದೆ ಸ್ಫೂರ್ತಿ. ಶೇವಿಂಗ್ ಮಾಡೋ ಕಾಸಿಲ್ದೆ ದಾಡಿ ಬಿಟ್ಕೊಂಡು ಫುಟ್ಬಾತ್ ನಲ್ಲಿ ಕೂತಿದ್ದೆ. ಜನ ಕಾಸ್ ಹಾಕುದು, ಆಶೀರ್ವಾದ ಮಾಡಿದೆ, ದಕ್ಷಿಣೆ ಕೊಟ್ಟು ಅದನ್ನೇ ಕಂಟಿನ್ಯೂ ಮಾಡಿದೆ. ಹೆಚ್ಚಿಗೆ ಹಣ ಸಂಪಾದನೆ ಆಯ್ತು, ನಾನಿರೋಕೊಂದ್ ಮನೆ ಕಟ್ಟಿದೆ. ಜನ ಅದನ್ನೇ ಮಠ ಅಂತ ತಿಳ್ಕೊಂಡ್ರು. ಈಗ ನಾನು ದೊಡ್ಡ ಇಂದ್ರಸ್ವಾಮಿ ಆದೆ. ಆಮೇಲೆ ನಿಮ್ ಬಂಡವಾಳ ಜನರಿಗೆ ಗೊತ್ತಾಯ್ತು, ಪೊಲೀಸ್ನವರು ಒದ್ದು ಒಳಗ ಹಾಕಿದ್ರು. ಐ ಮೇ ಕರೆಕ್ಟ್ ಸ್ವಾಮೀಜಿ? ಶಾಂತಿ ಶಾಂತಿ, ಕೂಲ್ ಡೌನ್, ಬನ್ನಿ ಚಿತ್ರಾನ್ನ ತಿನ್ನ.